ಜಾಬ್ ಮಾಡ್ತಿರ್ತೀನಿ. ವಯಸ್ಸು 70 ವರ್ಷಗಿತ್ತು. ನಾನು 1973 ಕಾರ್ವಾರದಲ್ಲಿ ಮೆಕ್ಯಾನಿಕಲ್ಸ್ ಓದಿ ಸ್ಟೇಟಿಸ್ಟ್ ಸೆಕೆಂಡರಿ ಬಂದಿದ್ದೆ. ಅದಾದ ಕೂಡಲೇ ನನಗೆ ಕಾಸ್ಟಿಸೋಡ ಫ್ಯಾಕ್ಟ್ರಿಯಿಂದ ಆದ ತಾಲೂಕು ಪ್ರದೇಶ ಶುರುವಾಗಿತ್ತು. ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದಮೇಲೆ ನಂತರ ಅಲ್ಲೇ ಕೆಲಸ ಮಾಡ್ತಾ ಇದ್ದಾಗ ಕಂಪ್ಲೀಟ್ ಮೆಕ್ಯಾನಿಕಲ್ ಸಂಗಡ ನನ್ನ ಕೆಲಸ ನೋಡಿ ಐದಾರು ವರ್ಷದ ನಂತರ ನಾನು ಸಿವಿಲಿಂದ ಹೆಡ್ ಮಾಡಿದೆ. ಸಿವಿಲ್ ಡಿಪಾರ್ಟ್ಮೆಂಟ್ ಹೆಡ್ ಆದಮೇಲೆ ನನಗೆ ಸಿವಿಲ್ ಬಗ್ಗೆ ಕೆಲವು ನಾಲೆಜ್ ಕೊಡ್ತಾ ಇತ್ತು, ಆದರೆ ಥಿಯರಿಟಿಕಲ್ ನಾಲೆಜ್ ಏನೂ ಇರಲಿಲ್ಲ. ನಂತರ ಆಲ್ಮೋಸ್ಟ್ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಆಯಿತು. ನಂತರ ಕಂಪ್ಲೀಟ್ 2013 ರಿಟೈರ್ಡ್ ಆಗಿ ಬಂದಮೇಲೆ ಕೆಲಸ ಎಲ್ಲ ಮುಗಿಸಿ ನಾನು 60 ವರ್ಷ ನಿಂತು ಇಲ್ಲಿ ಸ್ವಂತ ಕೆಲಸ ಶುರು ಮಾಡಿದೆ. ಸಿವಿಲ್ ಕೆಲಸ ಶುರು ಮಾಡಿದಾಗ ನನಗೆ ಅನ್ನಿಸ್ತು ಕೆಲಸ ಸಂಗಡ ನಾನು ಸೈನಿಕ ಅಥಾರಿಟಿ ಇದ್ದರೂ ಬೆಸ್ಟ್ ಅದು ಬೇಕು ಅಂತೇಳಿ. ಅದಕ್ಕಾಗಿ ನಾನು ಕನ್ಸ್ಟ್ರಕ್ಷನ್ ವರ್ಕೆಲ್ಲ ಬಿಟ್ಟು ನಂತರ ಕಾಲೇಜಿಗೆ ಜಾಯ್ನ್ ಆದರು. ಕಾಲೇಜಿಗೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಒಂದೆರಡು ತಿಂಗಳ ನಂತರ ಪ್ರಯತ್ನ ಪಟ್ಟು ಕಾಲೇಜ್ ಸ್ಟಾಫು ಮ್ಯಾನೇಜ್ಮೆಂಟ್ ಸ್ಟಾಫ್ ಎಲ್ಲ ಹೆಲ್ಪ್ ಇಂದ ನನಗಂತೂ ಲ್ಯಾಟರಲ್ ಎಂಟ್ರಿ ಸಿಗದೇ ಇದ್ದರು ಡೈರೆಕ್ಟ್ 3 ವರ್ಷ ಕೋರ್ಸಿಗೆ ಎಂಟ್ರಿ ಸಿಕ್ತು. ನಂತರ ಆವಾಗ ಓದ್ಲಿಕ್ಕೆ ಶುರು ಮಾಡೋದು. ಓದ್ಲಿಕ್ಕೆ ಶುರು ಮಾಡಿದ್ಮೇಲೆ ನಂತರ ನಾನು ಅರೌಂಡ್ 70-80% ಮಾಡ್ಬೋದು ನಾನು ESC ಇದ್ದೀನಿ ಅಂತ ಅಂದ್ಕೊಂಡಿದ್ದೆ. ನಂತರ ಫಸ್ಟ್ ಸೆಮ್ಮಿ ಸ್ವಲ್ಪ ಪ್ರಯತ್ನ ಪಟ್ಟು ಓದಿದೆ. 90% ಕಾಲೇಜಿಗೆ ಫಸ್ಟ್ ಆಯಿತು. ಆವಾಗ ನನಗೆ ಇನ್ನೂ ಹುಮ್ಮಸ್ಸು ಬಂತು. ಸೆಕೆಂಡ್ ರ್ಯಾಂಕ್ ಇದ್ದಿದ್ದು ಫಸ್ಟ್ ರ್ಯಾಂಕಿಗೆ ಕನ್ವರ್ಟ್ ಯಾಕೆ ಮಾಡಬಾರ್ದು, ಇನ್ನೂ ಪ್ರಯತ್ನ ಪಟ್ಟರೆ ರ್ಯಾಂಕ್ ಬರ್ಬೋದೇನೋ. ಆದರೂ ಮತ್ತೊಂದು 90% ಮೇಂಟೈನ್ ಮಾಡೋದೆ. ಆ ಲೆಕ್ಸ್ಟ್ರಲ್ಲಿ ನಾನು ಓದ್ತಾ ಹೋದೆ. ಫಸ್ಟು ಸೆಮ್ಮು ಆ ಸೆಮ್ಮು 90% ಆಯಿತು. ನಂತರ ದೇವ್ರದಲ್ಲಿ ಲೆಕ್ಕಿಗೆ ಫಸ್ಟ್ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂತು. ಇದು ನನಗೆ ಹೆಮ್ಮೆ ವಿಷಯ. ಎಲ್ಲ ಕಾಲೇಜ್ ಎಲ್ಲ ಸ್ಟಾಫು ಸ್ಪೀಕಿಂಗ್ ಸ್ಟಾಫು ಸ್ಟಾಫ್ ಎಲ್ಲ ಸ್ಟೂಡೆಂಟ್ಸು ಎಲ್ಲರ ಕೋಆಪರೇಷನಿಂದ ಇದು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಕಂಪ್ಲೀಟ್ ಟೀಮ್ ವರ್ಕ್ ಆಗಿದೆ. ನಂತರ ನಮ್ಮ ಮನೆಯವರು ಸಹ ಇದಕ್ಕೆ ಕಂಪ್ಲೀಟ್ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಒಂದು ಯಾವ ಲೆಕ್ಕದಲ್ಲಿ ಅಂದರೆ ನಾನು ಮನೆ ಯಾವುದೂ ಕೆಲಸ ಅಂತ ಯಾವುದಕ್ಕೂ ಟೆನ್ಷನ್ ತಗೊಳ್ಳದೆ ಮನೆ ನಾನು ಪೂರ್ತಿ ಮನೆ ವಹಿಸಿಬಿಟ್ಟು ಅಷ್ಟು ಓದೋದೇ ಕೆಲಸ ಮಾಡ್ತಾ ಇದ್ದೆ ಬಾಕಿ ಅಲ್ಲ. ಅದರಿಂದ ಅದು ಸ್ವಲ್ಪ ಆಯಿತು. ಇದ್ರ ಮನೆಯವ್ರದ್ದು 50% ಹೆಲ್ಪ್ ಉಂಟೆ ಅವರು. टेक वन अब आपके व्हाट्सएप पर व्हाट्सएप करिए 9728253663 पर.